ಡಿಸ್ಕಷನ್ ಗೆ ತುಂಬಾ ಚೆನ್ನಾಗಿದೆ. ಉದಯ ರವಿ ಪ್ರಕಾಶನದ ಲೋಗೋ ಇದೆ ಅಕ್ಕಿ, ಅದು ಅವರು ಅದನ್ನ ಎರಡು ಜೋಡಿ ಅಕ್ಕಿ ಇದು ಮಾಡಿರ್ತಾರೆ. ತೇಜಸ್ವಿ ಅವರ ಅಂತ್ಯ ಸಂಸ್ಕಾರ ನಡೆದ ಜಾಗ, ಅವರು ಮೂಡಿಗೆರೆಯಲ್ಲಿ ತೀರ್ಕೊಂತಾರಲ್ಲ, ಆಮೇಲೆ ಆ ಬಾಡಿನ ಇಲ್ಲಿಗೆ ತರ್ತೀವಿ. ಇಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವು ಅವತರಿಪ ಸತ್ಯಾವತಾರ. ಸರ್, ಈಗ ಇದನ್ನ ಬುಕ್ ಮಾಡ್ಕೊಂಡು ಬರೋದು ಹೇಗೆ? ಈಗ ನೀವು ಕವಿ ಮನೆ ನೋಡಕ್ ಹೋದಾಗ ಒಂದು ಟಿಕೆಟ್ ಕೊಡ್ತೀವಲ್ಲ, 10 ರೂಪಾಯಿದು. ಹಾಂ, ಅದರಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇದೆ. ಆ ಫೋನ್ ನಂಬರಿಗೆ ಫೋನ್ ಮಾಡಿದ್ರೆ ಅವ್ರು ಹೇಳ್ತಾರೆ, ಆ ಮೂಲಕ ಬುಕ್ ಮಾಡ್ಕೊಬೇಕು. ಓಕೆ, ಅಂದ್ರೆ ಆ ನಂಬರ್ ನಿಮ್ದ ಅಲ್ಲ, ಅಲ್ಲ ಆಫೀಸ್ ಆಫೀಸ್ದೆ. ಓಕೆ ಓಕೆ, ಅವ್ರು ಮಾಡ್ತಾರೆ, ಆಮೇಲೆ ನಮ್ಮನ್ನು ಕನ್ಸಲ್ಟ್ ಮಾಡಿ ಕೊಡೋದಾರೆ ಒಪ್ಪಿಗೆ ಕೊಡ್ತಾರೆ. ಓಕೆ, ಜನರಲ್ ಆಗಿ ಎಲ್ಲ ರೆಗ್ಯುಲರ್ ಟೂರಿಸ್ಟಿಗೆ ಕೊಡಲ್ಲ ನಾವು, ಸ್ವಲ್ಪ ಗೊತ್ತಿರೋರು, ಫ್ಯಾಮಿಲೀಸು, ಇಲ್ಲಿಗಾಗಿ ಆಸಕ್ತಿಯಿಂದ ಬರೋಂಥವ್ರು, ಸಾಹಿತ್ಯಾಸಕ್ತರು, ಆ ಥರದವ್ರಿಗೆ ಮೊದಲನೇ ಆದ್ಯತೆ. ಆಮೇಲೆ ನಮ್ಮದು ಬಾಡಿಗೆನೂ ಎಲ್ಲ ತುಂಬ ರೀಸನಬಲ್ ಬಾಡಿಗೆ, ನಮ್ಮದು ಎಲ್ಲ ಒಂದು ರೂಮಿಗೆ 600 ರೂಪಾಯಿ 500 ರೂಪಾಯಿ ಆ ಥರ ಇದೆ. ಹಾಗಾಗಿ ಎಲ್ಲರಿಗೂ ಕೊಡಲ್ಲ. ಈ ಥರ ಎಲ್ಲ ಪದ್ಯಗಳನ್ನು ಕೆಲವು ಬಂದವರಿಗೆ ಇಲ್ಲೇ ಕುತ್ಕೊಳ್ಳೋಕ್ಕೆ ಕಲ್ಲಿನ ಬೆಂಚ್ಗಳನ್ನ ಹಾಕಿದ್ದೀವಿ, ಈ ಥರದ್ದೆಲ್ಲ ಮಾಡಿದ್ದೀವಿ. ಇದು ಒಂದು ಹುಲಿಕಲ್ ಮಂಟಪ ಅಂತ, ಹುಲಿಕಲ್ ನೆತ್ತಿಯ ಮೇಲೆ, ಹಾಂ, ಅಂದರೆ ಆ ನೆನಪು ಮದುಮಗಳು ಬರ್ತದಲ್ಲ ಆ ನೆನಪಿಗೆ ಇಲ್ಲಿ ಮಾಡಿದು. ಅಂದರೆ ಆ್ಯಕ್ಚುಲಿ ಇದು ಏನಾಗಿತ್ತು ಅಂದರೆ, ಈ ಕಂಬಗಳೆಲ್ಲ ಇದೆಯಲ್ಲ, ಇದಕ್ಕೊಂದು ಇತಿಹಾಸ ಇದೆ. ಇದು ಕವಿಶೈಲದ ಈಗಿನ ಸ್ಮಾರಕ ಮಾಡೋಕ್ಕೂ ಮೊದಲು ಇವರು ದೇವಂಗಿ ಯುವಕ ಸಂಘದವರು ಅಲ್ಲೊಂದು ಮಂಟಪ ಮಾಡೋಕ್ಕೆ ಅಂತ ಹೊರಟು ಕುವೆಂಪುರವರ ಅನುಮತಿನೂ ಪಡ್ಕೊಂಡಿರ್ತಾರೆ. ಕುವೆಂಪುರ ಇದ್ದಾಗಲೇ ಇದ್ದಾಗಲೇ ಸೊ ಅದಕ್ಕೆ ಅಂತ ಇವರು ಕಂಬ ಎಲ್ಲ ತಂದಿರ್ತಾರೆ. ಆ ಸಮಯದಲ್ಲಿ ಬೇರೆ ಯಾರೋ ಮಂತ್ರಿಗಳು ಬಂದವರು, ಇಲ್ಲ ಅಷ್ಟು ಸಣ್ಣದೆಲ್ಲ ನಜೀರ್ ಸಾಬ್ ಏನೋ ಬಂದವರು, ಅಷ್ಟು ಸಣ್ಣದು ಮಾಡಿಬಿಡಿ, ಮಾಡಿದ್ರೆ ಸ್ವಲ್ಪ ದೊಡ್ಡದಾಗಿ ಗೌರ್ಮೆಂಟ್ ಮಾಡ್ತದೆ ಅಂತ ಕೆಲಸ ನಿಲ್ಲಿಸಿ ಹೋದ್ರು ಅವರು. ಫೌಂಡೇಶನ್ ಹಾಕಿ ನೀವು ಮಾಡಿರೋ ಸರಿ, ಆದರೆ ಇದು ಸಣ್ಣ ಬರೀ ಯುವಕ ಸಂಘ ಪಂಚಾಯತಿ ಅವ್ರು ಮಾಡೋದಲ್ಲ, ನಾವು ಸರ್ಕಾರದಿಂದ ಚೆನ್ನಾಗಿ ಮಾಡಬೇಕು ಅಂಥೇಳಿ ಅವರು ಫೌಂಡೇಶನ್ ಹಾಕೋಣ, ಆದರೆ ಮುಂದೆ ದೊಡ್ಡದು ನಡೀಲಿ ಅಂತ, ಈಗ ಸದ್ಯಕ್ಕೆ ಏನು ಕಟ್ಟೋದು ಬೇಡ ಅಂಥೇಳಿ ಒಂದು ಫೌಂಡೇಶನ್ ಹಾಕಿಟ್ಟು ಹೋಗಿದ್ರು. ಆಮೇಲೆ ಏನಾಯಿತು, ಆ ಕಲ್ಲು ನಾವು ಬೇರೆ ಸ್ಮಾರಕ ಮಾಡಿದ್ಮೇಲೆ ಅಲ್ಲೇ ಇತ್ತಲ್ಲ, ಒಳ್ಳೆಯದಕ್ಕೆ ಉಪಯೋಗಿಸ್ಕೊಳ್ಳೋಣ ಅಂತ ಆ ಕಂಬಗಳನ್ನೆಲ್ಲ ತಂದು ಈ ಥರ ಮಾಡಿ ಇದು ಒಂದು ಡಿಸ್ಕಷನ್ನಿಗೆ ತುಂಬ ಚೆನ್ನಾಗಿದೆ. ಒಂದು 20 ಜನ ಚಿಂತಕರ ಚಾವಡಿ ಇದು. ಹೌದು, ಈಗ ನಮ್ಮ ಅಲ್ಲಿ ಸೆಮಿನಾರ್ಗಳು ನಡೆದಾಗ ಕೆಲವು ಗ್ರೂಪ್ ಡಿಸ್ಕಷನ್ಸ್ ಇರ್ತದೆ, ಗ್ರೂಪ್ ಡಿಸ್ಕಷನ್ನಿಗೆ ಈಗ ಒಂದು 4 ಜನ ಕೂತರು, ಒಂದು 20-25 ಜನ ಕೂತ್ಕೊಂಡು ಅದ್ಭುತವಾದ ಜಾಗ ನೋಡಿ, ಕೂತ್ಕೊಂಡು ಚರ್ಚೆಗಳು ಇದು ಮಾಡೋಕ್ಕೆ ಅವ್ರು ಚಿಂತನೆ ಮಾಡ್ತಿದ್ರು. ಹಾಗಾಗಿ ಅದು ಒಂದು ಮಂಟಪನೇ. ಈಗೇನು ಮಾಡಿದ್ದೀವಿ ಅಂದರೆ, ಈ ನಾವು ಜಾಸ್ತಿ ಜನ ಇದ್ದಾಗ ಅಲ್ಲೇ ಊಟ ಕೊಡ್ತೀವಿ, ಮಂಗಗಳಿಂದ ಬಚಾವಾಗಕ್ಕಾಗಿ ಆ ಗ್ರಿಲ್ಲೆಲ್ಲ ಹಾಕಿ ಅಲ್ಲೂ ಮಾಡಿದ್ದೀವಿ ನೋಡಿ. ಈಗ ನಮ್ಮ ಮಂತ್ರಮಾಂಗಲ್ಯ ಮದುವೆ ಎಲ್ಲ 100-200 ಜನಕ್ಕೆ ಇಲ್ಲೇ ಬಫೆ ಊಟ ಕೊಟ್ಬಿಡ್ತೀವಿ. ಅಲ್ಲಿ ಇಲ್ಲೇ ನರಳಲ್ಲೇ ಎಲ್ಲ ಕಡೆ ನಿಂತ್ಕೊಂಡು ಇಲ್ಲೆಲ್ಲ ಬಂದು ಕೂತು ಊಟ ಮಾಡ್ತಾರೆ. ವಿಷಯದಲ್ಲಿ ಮೊಟ್ಟ ಮೊದಲು ಸ್ಮಾರಕ ಮಾಡಬೇಕು ಅಂದ್ಕೊಂಡಿದ್ದು ಒಂದು ಯುವಕ ಸಂಘದವರು. ಹೌದು ಹೌದು ಸರ್, ಹುಲಿಕಲ್ ಮಂಟಪ ಅಂತ ಹಾಕಿಟ್ರಿ ಅಂದರೆ ಅದೇ ಹುಲಿಕಲ್ ಮಂಟಪ. ಮಲೆಗಳಲ್ಲಿ ಮದುಮಗಳು ಕುವೆಂಪುದು ಬರ್ತದಲ್ಲ, ಆ ನೆನಪಿಗೆ ಇರಲಿ ಅಂತ ಟ್ಯಾಗ್ ಮಾಡಿದ್ರು. ಎಸ್, ಫೇಸ್ಬುಕ್ಕಲ್ಲಿ ಟ್ಯಾಗ್ ಮಾಡಿದ. ಇದು ನಮ್ಮದೊಂದು ಸಂಚಾರಿ ವಾಹನ ಇದೆ ಇಲ್ಲಿ, ಇದು ಪುಸ್ತಕ ಮಾರಾಟಕ್ಕೆ ಎಲ್ಲರೂ ಕಾರ್ಯಕ್ರಮಗಳಿದ್ದರೆ ಅಲ್ಲಿ ಎಲ್ಲ ತಗೊಂಡೋಗಿ ಮಾರಾಟ ಮಾಡ್ತೀವಿ. ಕುವೆಂಪು ನಿರಂತರ ಅಂತ ಒಂದು ಯೋಜನೆ ಮಾಡಿಕೊಂಡು ಆ ಥರದಕ್ಕಾಗಿ ನಮ್ಮದೇ ವ್ಯಾನ್ ಅದು. ಈ ಪುಸ್ತಕ ಮೇಳಗಳಲ್ಲಿ, ಹೌದು, ಸಮ್ಮೇಳನಗಳಿಗೆ ಎಲ್ಲ ಅದು ಒಳಗಡೆನೆ ಪುಸ್ತಕ ಜೋಡ್ಸೋಕ್ಕೆಲ್ಲ ಅರೇಂಜ್ ಮಾಡ್ಕೊಂಡಿದ್ದೀವಿ. ಬಾಗಿಲು ತೆಗೆದ್ಬಿಟ್ರೆ ಸೇಲ್ಸ್ ಡಿಸ್ಪ್ಲೇ ಮಾಡೋಕ್ಕೆ ಅರೇಂಜ್ ಮಾಡ್ಕೊಂಡಿದ್ದೀವಿ. ಓಕೆ, ಅದು ಒಂದು ಶಾಪ್ ಅದು. ಹೌದು, ಇದು ಮೂರು ಉಳ್ಕೊಳಕ್ಕೆ ಕಾಟೇಜ್ಗಳಿವು, ಇವು ಎಲ್ಲ ಡಬಲ್ ಕಾಟ್ ರೂಮ್ಗಳಿವು. ಇದನ್ನು ನಾವು ಬರೋ ಪ್ರವಾಸಿಗರಿಗೆ ಕೊಡ್ತೀವಿ. ಓಕೆ, ಇದು ಒಂದು ಕಲಾನಿಕೇತನ ಅಂಥೇಳಿ, ಇದರಲ್ಲಿ ತೇಜಸ್ವಿ ಅವರು ಮಲೆನಾಡಿನ ಹಕ್ಕಿಗಳನ್ನ ತೆಗೆದ್ರಲ್ಲ, ಅದರಲ್ಲಿ ವಿಶೇಷವಾಗಿ ಕುವೆಂಪುರವರ ಸಾಹಿತ್ಯದಲ್ಲಿ ಪ್ರಸ್ತಾಪ ಆಗುವ ಹಕ್ಕಿಗಳು, ಅದರದ್ದೇ ಒಂದು ಗ್ಯಾಲರಿ ಮಾಡಿದ್ದೀವಿ. ಸರ್, ಇವರಿಬ್ರು ಇದು ಅದೇ ಅದಕ್ಕೆ ಪೂರ್ವಕವಾಗಿ ಗ್ಯಾಲರಿಗೆ ನಾಯಿ ಗುತ್ತಿ
ಮಲೆಗಳಲ್ಲಿ ಮದುಮಗಳು ಸಿನ್ ಧಾರಾವಾಹಿಯ ಹೀರೋ, ಕಾದಂಬರಿ ಹೀರೋ ಅವನು, ನಾಯಿ ಮತ್ತು ಗುತ್ತಿ, ಇದು ಕಾನೂರ್ ಹೆಗ್ಗಡ್ತಿಯ ಸುಬ್ಬಮ್ಮ, ಸುಬ್ಬಮ್ಮ ಹೆಗ್ಗಡ್ತಿ. ನಾಯಿ ಗುತ್ತಿ ಲವರ್ನೆಲ್ಲ ಬಿಟ್ಬಿಟ್ಟಿದ್ದೀರಾ? ಬೇಡ ಅಂತ. ಇದು ಇಲ್ಲಿ ಎಲ್ಲ ಹಕ್ಕಿ ಚಿತ್ರಗಳನ್ನೇ ಇದು ಮಾಡಿದ್ದೀವಿ. ಈ ಕಡೆಯಿಂದ ನೋಡ್ತಾ ಹೋಗಬೇಕು. ಅದಕ್ಕೆ ಕುವೆಂಪು ಸಾಹಿತ್ಯದ ಸಾಲನ್ನ ಹಾಕಿದ್ದೀವಿ. ಫೋಟೋಗೊಂದು ಕವನ. ಹ್ಞೂ, ಇವೆಲ್ಲವೂ ತೇಜಸ್ವಿನೇ. ಇವೆಲ್ಲ ನಮ್ಮ ಸ್ಥಳೀಯ ಹಕ್ಕಿಗಳೇ? ಹೌದೌದು, ಎಲ್ಲ ಸ್ಥಳೀಯ ಹಕ್ಕಿಗಳೇ. ಬಹುತೇಕ ಒಂದಿಷ್ಟು ಮಕ್ಕಳುಗಳಿಗೆ ಅಟ್ರ್ಯಾಕ್ಷನ್ ಇರಲಿ, ಸ್ವಲ್ಪ ಹಕ್ಕಿಗಳ ಪರಿಚಯನೂ ಆಗಲಿ. ಕುವೆಂಪು ಸಾಹಿತ್ಯದಲ್ಲಿ ಬರುವ ಹಕ್ಕಿಗಳ ಮೂಲಕ ಕೆಲವರು ಪರಿಚಯ ಮಾಡ್ಕೊತಾರೆ. ಅದಕ್ಕೆ ಪೂರ್ವಕವಾಗಿ ಇಲ್ಲಿ ನಾವು ಪದ್ಯಗಳನ್ನು ಹಾಕಿದ್ದೀವಿ. ಯಾವ್ಯಾವ ಹಕ್ಕಿ ಮೇಲೆ ಕುವೆಂಪು ಪದ್ಯಗಳಿದ್ದಾವೆ ಅವನ್ನು ಎಲ್ಲ ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀವಿ. ಇದು ಕಾಜಾಣ, ಅವ್ರದ್ದು ಲೋಗೋ ಇದೆಯಲ್ಲ, ಉದಯ ರವಿ ಪ್ರಕಾಶನದ ಲೋಗೋ ಇದೇ ಹಕ್ಕಿ. ಅದು ಅವರು ಅದನ್ನು ಎರಡು ಜೋಡಿ ಹಕ್ಕಿ ಇದು ಮಾಡಿರ್ತಾರೆ, ಲೋಗೋ ಮಾಡಿದ್ದಾರೆ. ಬಟ್ ಅದು ಬಹಳಷ್ಟು ಹೌದು ಹೌದು, ಈಗಲೂ ಇದಾವಲ್ಲ, ನಾವು ದಿನ ನೋಡ್ತೀವಿ. ಇದು ಹೇಗಿದೆ? ಹಾಂ, ಈಗ ಫಸ್ಟ್ ಕಚ್ಕೊಂಡು ಹೋಗೋದು ಗೂಡಿಗೆ. ತೇಜಸ್ವಿ ಅವ್ರ ತೋಟದ ಮನೆ ಮುಂದೆ ತುಂಬ ಇದ್ದು, ಮರಗಳಿದ್ದು ಸುಮಾರು. ಹೌದು ಸರ್. ಈಗ ಮನೆ ಮನೆ ಇದೆ, ಬೀಗ ಹಾಕಿದ್ದಾರೆ, ಮಕ್ಕಳು ಬರ್ತಾರೆ ಅಲ್ಲಿ. ಓಕೆ, ಯಾರನ್ನ ಅವ್ರ ಅಭಿಮಾನಿಗಳು ನೋಡಿದ್ರೆ? ಇಲ್ಲ ಇರಲ್ಲ, ಇವ್ರು ಇದ್ದಾಗ ತೋರಿಸ್ತಾರೆ. ರೈಟ್ರ ತೋರಿಸ್ತಾನಂತ ಶಿವು ಅಂತ ಒಬ್ಬ ರೈಟ್ರೇ. ಈ ಕಡುಬು ಗಂಟಲು ಸಿಗೋದು ಅಂತಾರೆ ನೋಡಿ. ಸಿಗಾಕೊಂಡು ಅದ್ರ ಕಣ್ಣು ಬಾಯ್ದಿರೋದು ಒಂದು ಎರಡು ಒಂದು ನೋಡಿ ಸರ್. ಮರಿ ಹೆಂಗ್ ಪಿಲ್ಲರಲ್ಲಿ ನೀರು ಬಿಟ್ಟಂಗೆ ಆಗ್ತದೆ ಸರ್? ಇಷ್ಟು ಸಣ್ಣ ಮರಿ ಅಷ್ಟೊಂದು ಕಾಯಿ ಹಾಕ್ತಾ ಇದೆ ಅದು ಹಣ್ಣು. ಆಮೇಲೆ ಬಾಯಿ ಎಷ್ಟು ದೊಡ್ಡದಾಗಿತ್ತು ನೋಡಿ. ಇದೇ ನವಿಲ್ ಕಲ್ ಅಂತೇಳಿ ಕುವೆಂಪು ಅವರ ಇದರಲ್ಲಿ ಸೂರ್ಯೋದಯ ಇಲ್ಲಿ ನೋಡಬೇಕು ಅಂತಾರೆ. ಅಂದರೆ ಇಲ್ಲಿಂದ 8 ಕಿಲೋಮೀಟರ್ ಆಗ್ತದೆ, ಇವ್ರ ಮನೆಯಿಂದ ಸ್ವಲ್ಪ ದೂರದಲ್ಲಿದೆ. ಸಿಬ್ಬಲ್ಗುಡ್ಡೆ ಸಿಬ್ಬಲ್ಗುಡ್ಡೆ ಎಲ್ಲ ಪದ್ಯಗಳನ್ನು ಹಾಕಿದ್ದೀವಿ. ಓದೋರು ಓದ್ಬೋದು, ಓದಕ್ಕೂ ಇದೆ ನೋಡೋಕ್ಕೂ ಇದೆ. ಕೆಲವರು ಅದನ್ನು ನೋಡ್ತಾರೆ, ಕೆಲವರು ಫೋಟೋ ತಕ್ಕೊಂಡು ಹೋಗಿ ಓದೋರು ಇದ್ದಾರೆ. ಇಲ್ಲಿ ಒಂದು ಸ್ವಲ್ಪ ಕಾದಂಬರಿಯ ಕೆಲವು ಪೇಂಟಿಂಗ್ ಮಾಡಿಸಿದ್ದೀವಿ. ಗುತ್ತಿ ಮತ್ತು ತಿಮ್ಮಿ, ಬಾಬುರಾವ್ ನೆಡವಣಿ ಅಂತ ಬೆಳಗಾವಿನ ಅಲ್ಲಿ. ಆ ನಾಯಿ ಕಣ್ಣು ನೋಡಿ, ಹತ್ತಿರದಿಂದ ನೋಡಿ, ಅಲ್ಲ ಹತ್ತಿರದಿಂದ ನೋಡಿ, ಕಣ್ಣು ಹೊಳಪು ಕೂಡ ಬರ್ದವ್ರು. ಇದನ್ನ ಬರ್ದವ್ರು ಅದನ್ನ ಬರ್ದವ್ರೆ, ಅದೇ ಅವ್ರ ಗ್ರೇಟ್ನೆಸ್. ಅವೆರಡೂ ಮಲೆಗಳಲ್ಲಿ ಮದುಮಗಳು ಕಾದಂಬರಿ. ಇದು ಇದು ಹೆಗ್ಗಡ್ತಿದ್ದು ಅದು ಕೊನೆಯ ದೃಶ್ಯ. ಅದು ಇದು ಅವರೇ ಮಾಡಿರೋದು ಪೋರ್ಟ್ರೈಟು. ಇದು ನಾಟಕದ ಕೆಲವು ಚಿತ್ರಗಳನ್ನ ಹಾಕಿದ್ದೀವಿ. ಇದೇ ಸಿಬ್ಬಲ್ಗುಡ್ಡೆ. ಈಗ ಎಂಥದ್ದು ಅಲ್ಲಿ ಮೆಟ್ಲೆಲ್ಲ ಮಾಡಿ ಇಟ್ಟಿದ್ದಾರಂತೆ. ಅಲ್ಲಿ ವಿಶೇಷ ದೀಪಾವಳಿ ಅಂತ ದುಡ್ಕೊಟ್ಟಿದ್ದಾರೆ, ಅದು ಮುಳ್ಳಿ ಅಲ್ಲಿ ಅಂತ ಮಾಡಿಸ್ತಿದ್ದ. ಮೆಟ್ಲೆಲ್ಲ ಕೆಳಗಡೆ ಇದೆಲ್ಲ ಕೊಡ್ಕೊಂಡು ಹೋಗ್ಬಿಟ್ಟಿತ್ತಲ್ಲ, ಕೆಳಗಡೆ ಒಂದು ಬ್ರಾಟ ಮಾಡ್ತಾರೆ, ಕುರ್ಚಿ ಎಲ್ಲ ಬೆಂಚ್ ಇಟ್ಟಿದ್ದ ಅಲ್ಲಿ ಅಂತ ಸರಿ ಮಾಡ್ತೀವಿ. ಕಾಂಕ್ರೀಟ್ ಹಾಕಿ ಮಾಡಿದಾರಂತೆ. ಇದು ಕಲ್ಲಿನ ತೋರಣ ಅಂದೆ ನೋಡಿ, ಆಗ ನಡ್ಕೊಂಡು ಹೋದ್ವಲ್ಲ ಸರ್. ಯಾರೋ ಇದೀರ? ಹೌದು, ಅದು ಅವರೇ ಮಾಡಿರೋದು ಪೇಂಟಿಂಗ್. ಇಲ್ಲೊಂದು ಗ್ಯಾಲ್ರಿ ಇದೆ ನೋಡೋದಾರ ನೋಡಿ, ಎಲ್ಲ ಕೋತಿ ಆಯಣ ಮಂಗಾಯಣ ಅಂದರೆ ಅರಣ್ಯ ನಾಶಕ್ಕೂ ಇಲ್ಲಿ ಮಂಗಗಳು ಜಾಸ್ತಿ ಆಗೋಕ್ಕೂ ಸಂಬಂಧ ಇದೆ, ಡೈರೆಕ್ಟ್ ಡೈರೆಕ್ಟ್ ಸಂಬಂಧ ಇದೆ. ಅವಕ್ಕೆ ಆಹಾರ ಸಿದ್ಧ ಮತ್ತೆ ಎಲ್ಲೋ ಬೇಕು ಮತ್ತೆ ಅದು ಒಂದು. ಆಮೇಲೆ ಈ ಟೂರಿಸ್ಟ್ ಯಾವಾಗ ಬರ್ತಾರೋ ಅಲ್ಲೊಂದು ಕ್ಯಾಂಟೀನ್ ಇರ್ತದೆ, ಅಥವಾ ಬಿಸ್ಕತ್ತು ಇದು ಹಾಕ್ತದೆ. ಉಚಿತವಾಗಿ ಆಹಾರ ಸಿಕ್ಬೇಕಾರೆ
ಕಷ್ಟ ಆಗಿ ಪಡಬೇಕು. ಯಾಕೆ ಕಾಡಿಗೆ ಹೋಗಿ ಅಲ್ಲಿ ರಿಸ್ಕ್ ತಗೋಬೇಕು. ಕರೆಕ್ಟ್, ಕಾಡಲ್ಲಿ ಕಾಂಪಿಟೇಷನ್. ಹೌದು, ಇನ್ನೊಂದು ಮಂಗ ಬಂದು ಹೊಡೆಯುತ್ತೆ, ಹೊಡೀತದೆ, ಗ್ರೂಪ್ಗಳಿರ್ತದೆ. ಇಲ್ಲೇ ಹಾಗೆ ಹೀಗೆ ಯಾರೋ ತಂದಾರು ಒಂದು ಬಿಸ್ಕತ್ ಹಾಕ್ತಾರೆ. ಸೊ ನಮಗೆ ಈ ಕಟ್ಟಡ ಮಾತ್ರ ಚೆನ್ನಾಗಿ ಉಪಯೋಗ ಆಯಿತು. ಇದು ತುಂಬ ಒಳ್ಳೆ ಒಳ್ಳೆ ಆಯ್ಕೆ ಸರ್ ಇದು. ಹೌದು, ಒಳ್ಳೆ ಇದು. ಆಮೇಲೆ ಇನ್ನೊಂದೇನು ಅಂದರೆ, ನಾವು ಕಟ್ಟಿ 5 ಅಂದರೆ ಎಷ್ಟು, 16 ವರ್ಷ ಆಯ್ತೇನಪ್ಪ. 22 5ರಲ್ಲಿ ಕಟ್ಟಿ 6 ಓಪನ್ ಆಗಿದ್ದು ನಡೆಸಿದ್ದೀವಿ. ಇಷ್ಟು ವರ್ಷ ಅದು ಸದ್ಬಳಕೆ ಮಾಡಿದ್ದೀವಿ. ಯಾಕಂದರೆ ನಮಗೆ ಮೊದಲು ಈಗ ಎಲ್ಲರೂ ಟೀಕ್, ನಾವು ಅದನ್ನು ಫೌಂಡೇಶನ್ ಸ್ಟೋನ್ ಹಾಕಿದಾಗಲೇ ಟೀಕೆ ಬರ್ತಾ ಇತ್ತು. ಸರ್ಕಾರ ಯಾತಕ್ಕೆ ಮಾಡ್ತದೆ ಈ ಕಾಡಲ್ಲಿ, ಯಾರು ಬರ್ತಾರೆ, ಸುಮ್ಮನೆ ಹಣ ವ್ಯರ್ಥ ಮಾಡ್ತಾರೆ ಅಂಥೇಳಿ. ಬಟ್ ನಾವು ಅದನ್ನು ಚಾಲೆಂಜ್ ಆಗಿ ತಗೊಂಡು ಮಾಡಿ ಈಗ 15-16 ವರ್ಷ ನಡೆಸಿದ್ದೀವಿ. ಅದಕ್ಕಾಗಷ್ಟು ದುಡ್ಡನ್ನು ಅಲ್ಲೇ ಅಡ್ಜಸ್ಟ್ ಮಾಡಿ ಸ್ವಲ್ಪ ಏನು ಬರ್ತದೋ. ಈಗ ನಾಳೆಯಿಂದ ಶುರುವಾಗ್ತದೆ ಒಂದು ಕೋಆಪ್ರೇಟಿವ್ ಇದಕ್ಕೆ ಕೊಟ್ಟಿದ್ದೀವಿ ಟ್ರೈನಿಂಗ್ 10 ಡೇಸು. ಓಕೆ. ಸೊ ಅವರು ಸಹಕಾರ ಭಾರತೀನ ಏನೋ ಇದೆಯಲ್ಲ ಅವರು. ಸೊ ಹಾಗಾಗಿ ಆ ಥರದ್ದು ಒಂದಿಷ್ಟು. ಆಮೇಲೆ ಒಂದಿಷ್ಟು ಸಾಹಿತಿಗಳು ಆಸಕ್ತಿರದ್ದು ಒಂದು 1000 ಜನ ಒಂದು ಯಾತ್ರೆ ಥರ ಬರ್ತಾರೆ, ಶಿಬಿರಗಳು ನಡೆಯುತ್ತೆ, ಶಿಬಿರಗಳಿಗೆ ಬರ್ತಾರೆ. ಯಾವ್ದಾದ್ರು ಒಂದು ಶಿಬಿರ, ಒಂದು 10 ಶಿಬಿರದಲ್ಲಿ 1 ಶಿಬಿರಕ್ಕೆ ಸೇರ್ಕೊಬಿಡ್ತಾರೆ. ಬಂದು ಒಂದು 2 ದಿನ ಇದ್ದು ಓಡಾಡಿಕೊಂಡು ಹೋಗ್ತಾರೆ. ಯಾಕಂದರೆ ಕೆಲವರು ಈ ಕೋವಿಡ್ ಟೈಮಲ್ಲಿ 2-3 ವರ್ಷ ಬರೋಕ್ಕಾಗಲ್ಲ ಅನ್ನೋದೇ ಅವ್ರಿಗೆ ಒಂದು ದೊಡ್ಡ ಇದಿತ್ತು. ಬಟ್ ಈಗ ಹೇಗೆ ನಾವು ಈ ದೇವಸ್ಥಾನಗಳಿಗೆ ಹೋಗೋದ್ರಲ್ಲಿ ನಿಮಗೆ ಒಂದು ವರ್ಗ ಇರ್ತದಲ್ಲ, ಈಗ ತಿರುಪತಿನೋ ಧರ್ಮಸ್ಥಳನೋ ಏನೋ ಅವ್ರಿಗೆ ಒಂದು ನಂಬಿಕೆ ಮೇಲೆ ಹೋಗ್ತಾರಲ್ಲ, ಅವ್ರಿಗೆ ಸಿಗೋ ಖುಷಿ ಇರ್ತದಲ್ಲ, ಅದಕ್ಕೆ ಇದರಲ್ಲೂ ಇದೆ. ಈ ಸಾಹಿತ್ಯಿಕ ವಲಯದಲ್ಲೂ ಕೆಲವರಿಗೆ ಅದೇನೋ ಇಲ್ಲಿಗೆ ಬಂದು ಹೋದರೆ ನಮಗೊಂದು ಒಂದು ವರ್ಷ ಇದಾಗ್ತಾ ಸಿಗ್ತದೆ ಅಂತ ಹೇಳ್ತಾರೆ ಅವ್ರು. ಇಲ್ಲೆಲ್ಲ ಬಂದು ಒಂದು 2 ದಿನ ಓಡಾಡ್ಕೊಂಡು ಹೋದರೆ ಅದೇ ಫೀಲಿಂಗಲ್ಲಿ ಹೋಗ್ತೀವಿ ನಾವು ಅಂತಾರೆ, ಮನಸ್ಸು ಪ್ರಶಾಂತವಾಗಿರುತ್ತೆ. ಮತ್ತು ಇಲ್ಲಿ ಕ್ರಿಯೇಟಿವ್ ಚರ್ಚೆಗಳು ಮಾಡೋಕೆ ಭಾಳ ಒಳ್ಳೆ ಸ್ಪೇಸ್ ನೋಡಿ ಇದು. ಹೌದು, ಕ್ರಿಯೇಟಿವ್ ಕೆಲಸ ಮಾಡೋಕ್ಕೆ. ಆಮೇಲೆ ಡಿಸ್ಟರ್ಬೆನ್ಸ್ ಇರಲ್ಲ. ಈಗ ನೀವು ಏನಾದ್ರೂ ಒಂದು ರೈಟಿಂಗ್ ಈಟಿಂಗ್ ಮಾಡಬೇಕು ಅಂದರೆ ಈಗ ಕೆಲವರು ಸಿನಿಮಾ ಸ್ಕ್ರಿಪ್ಟ್ ಬರೆಯೋರು ಬರ್ತಾರೆ, ಒಂದೊಂದ್ಸರಿ ಬಂದು ಒಂದು ವಾರ ಇರ್ತಾರೆ. ಅವ್ರು ಯಾರು ಅವ್ರ ಪಾಡಿಗೆ ಅವ್ರು ಇದ್ದು ಅಲ್ಲೇ ಕ್ಯಾಂಟೀನಲ್ಲೋ ಎಲ್ಲೋ ಊಟ ಗೀಟ ತರಿಸ್ಕೊಂಡು ಬರ್ಕೊಂಡು ಹೋಗ್ಬಿಡ್ತಾರೆ. ಕೆಲವರು ಈ ಆಡಿಟ್ನವರು ಬರ್ತಾರೆ, ಆಡಿಟ್ ಲೆಕ್ಕ ತಪಾಸಣೆ ಮಾಡೋರು. ಅವರಿಗೆ ಲಾಸ್ಟಲ್ಲಿ ಅಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಅಂತ ಕಂಪ್ಯೂಟರ್ ತಗೊಬಂದು 3-4 ಜನ ಬಂದು ಕೂತ್ಕೊಬಿಡ್ತಾರೆ ಇಲ್ಲಿ. ಬಟ್ ಇಲ್ಲಿ ಇಂಟರ್ನೆಟ್ ಬರಲ್ಲ, ಬರಲ್ಲ, ಜಿಯೋ ಬರ್ತದೆ, ಬರುತ್ತೆ. ಹಾಗಾಗಿ ಈಗ ಸ್ವಲ್ಪ ಇಂಪ್ರೂವ್ ಆಗಿದೆ. ಏನೋ ಸರ್ಕಸ್ ಮಾಡ್ತಾರೆ ಕೆಲವು ಸರಿ, ಆಗಲ್ಲ ಸರ್ ಹತ್ರ ಹೋಗ್ತೀವಿ ಅಂತ ಹೋಗ್ತಾರೆ. ಆದರೆ ಇಲ್ಲಿನ ವಾತಾವರಣ ಬಿಡೋಕ್ಕೆ ತುಂಬ ಜನಕ್ಕೆ ಇಷ್ಟ ಆಗಲ್ಲ. ಈಗ ಏನಂದ್ರೆ ಈ ಕಲ್ಲಲ್ಲಿ ನಿಮಗಿದೆ ಅನುಕೂಲ. ಈಗ ಇದು ನೀವು 100 ವರ್ಷ ಬಿಡಿ, ಮೇಲ್ಗಡೆ ಏನಾದ್ರು ಕಬಣ ತುಕ್ಕಿಡಿಬೋದು. ಇದು ನೀವು ಇನ್ನೊಂದ್ಸರಿ 4 ಕೊಡ ನೀರು ಹಾಕಿ ತೊಳೆದ್ರೆ ಅದು ಅದರ ಪಡಿ ಪೇಂಟ್ ಬೇಡ, ಪ್ಲಾಸ್ಟಿಕ್ ಬೇಡ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ತೇಜಸ್ವಿ ಇದಕ್ಕೆ ಹೋಗೋಣಗೆ ಮುನ್ನುಕಾರ ತಗೊಳ್ಳಿ ಸರ್. ಇದು ಕವಿಶೈಲಕ್ಕೆ ಹೋಗೋ ದಾರಿ. ಹಾಂ, ಕವಿಶೈಲಕ್ಕೆ ಹೋಗೋ ದಾರಿ. ಹಾಗಾಗಿ ಅವೆರಡು ಕಂಬಗಳನ್ನ ಸಿಂಬಾಲಿಕ್ ಆಗಿ ಇಲ್ಲಿ ಇಟ್ಟಿರೋದು. ಅದು ಅವ್ರ ಮೇಲ್ಗಡೆ ಕಂಬ ಇಲ್ಲ, ಮೇಲ್ಗಡೆ ತೊಲೆ ಇಟ್ಟಿಲ್ಲ. ಅದು ತೊಲೆ ಇಲ್ಲ, ತೊಲೆ ಇಡೋಣ ಅಂತ ನಾನು ಹೇಳಿದೆ. ತೇಜಸ್ವಿ ಮತ್ತು ಶಿವಪ್ರಸಾದ್ ಬೈದ್ರೆ ಸುಮ್ಮನೆ ಇರು ಅಂದರು. ಬಟ್ ತೇಜಸ್ವಿ ಏನು ಹೇಳಿದ್ರು ಅಂದರೆ ಒಂದು ಇಡೋಣ ಅಂದರು, ಒಂದು ಕಂಬನೇ ಬೇಡ ಅಂದರು. ಒಂದೇ ಕಂಬ ಇರಲಿ ಅಂತ, ಒಂದು ಕಂಬ ಪೀಠ ಇರಲಿ, ಈ ಕಡೆ ಬರೀ ಪೀಠ ಇರಲಿ, ಕಂಬ ಬೇಡ, ಅದು ಚೆನ್ನಾಗಾಗ್ತದೆ ಅಂತಲೇನೋ ಅಂದರು. ಶಿವಪ್ರಸಾದ್ ಇಲ್ಲ ಇಷ್ಟು ಇರಲಿ ಅಂದರು. ಅದೊಂದು ಅಬ್ಸ್ಟ್ರಾಕ್ಟ್ ಇಮೇಜ್ ಥರ ಇರುತ್ತೆ ಆಗ್ತದೆ ಅಂತೇಳಿ. ಅದಕ್ಕೆ ಸ್ವಲ್ಪ ಹೊಂದುವ ಹಾಗೆ ನಾವು ಈ ಕಲ್ಲಿನ ಲೋಕಲ್ ಕಲ್ಲುಗಳೇನಿದೆಯೋ ಅದನ್ನು ಬಳಸಿ ಕಾಂಪೌಂಡ್ ಮಾಡಿದ್ದೀವಿ ಸ್ವಲ್ಪ, ಅದಕ್ಕೆ ಮರ್ಜಿ ಆಗಂಗೆ. ಈ ಕಡೆ ಇದು ತೇಜಸ್ವಿ ಅವರ ಅಂತ್ಯ ಸಂಸ್ಕಾರ ನಡೆದ ಜಾಗ. ಅವರು ಮೂಡಿಗೆರೆಯಲ್ಲಿ ತೀರ್ಕೊಳ್ತಾರಲ್ಲ, ಆಮೇಲೆ ಆ ಬಾಡಿನ ಇಲ್ಲಿಗೆ ತರ್ತೀವಿ. ಅದು ಅವ್ರ ಮನೆಯವರು ಕುಪ್ಪಳ್ಳಿಲಿ ಮಾಡಬೇಕು ಅಂತ ಇಷ್ಟಪಡ್ತಾರೆ. ಅವಾಗ ಬೇರೆ ಅವರ ಕುಟುಂಬದ ಒಂದು ಜಾಗ ಇರ್ತದೆ, ಅಲ್ಲಿ ಮಾಡೋದು ಅಂತಿತ್ತು. ಕೊನೆಗೆ ಮತ್ತೆ ಸರ್ಕಾರ ಇಲ್ಲ ಬೇಡ, ಇಲ್ಲೇ ಎಲ್ಲರೂ ಮಾಡಲಿಕ್ಕೆ ಒಂದು
ಇದೊಂದು ಸರ್ ನಮ್ಮ ಪೊಸಿಷನ್ನಲ್ಲೇ ಇತ್ತು, ಟ್ರಸ್ಟಿನ ಪೊಸಿಷನ್ನಲ್ಲಿ. ಸೊ ಈ ಜಾಗ ಒಂಥರ ಸೆಂಟ್ರಲ್ ಇದೆ, ಸರ್ಕಲ್ ಇದ್ದಾಗೆ ಹಾಗೆ ಅಂತ ಅವ್ರು ನಮ್ಮ ಬಾಡಿ ಇಲ್ಲೇ ತಂದು ಹೇಮಾಂಗಣದಲ್ಲಿ ಇಟ್ಟಿದ್ದು. ಒಂದು 2 ಗಂಟೆ ದರ್ಶನಕ್ಕಿಟ್ಟು ಆಮೇಲೆ ಇಲ್ಲೇ ತಂದು ಅದನ್ನು ಕ್ರಿಮೇಟ್ ಮಾಡಿ ಸುಟ್ಟಿರೋದು. ಸೊ ಸುಟ್ಟ ಮೇಲೆ ಅದನ್ನು 1 ವರ್ಷ ಏನೂ ಮಾಡಿರಲಿಲ್ಲ ನಾವು. ಆಮೇಲೆ ಮತ್ತೆ ಏನಾದರೂ ತುಂಬ ಜನ ಬರೋರು ಹೇಳಕ್ಕೆ ಶುರು ಮಾಡಿದ್ರು, ಏನಾದ್ರೂ ಒಂದು ಸ್ಮಾರಕ ಮಾಡಿ ಅಂತ. ಆಗ ಮತ್ತೆ ಅದನ್ನು ಅವರ ರಾಜೇಶ್ವರಿ ಅವರ ಹತ್ರ. ಹೌದು ಅಲ್ಲ ಅಲ್ಲ ಹಿಂಗೆ ರೀ ಸ್ಟ್ರೈಟ್ ಹೋಗ್ಬಿಡಿ ಮನೆಗೆ, ನೆಟ್ಟಗೆ ಹೋಗಿ. ಇದು ಕವಿಶೈಲ ಮನೆ, ಇಲ್ಲಿ ಹೋದ್ರೆ ನೀವು ಆ ಕಡೆ ಇಳಿಬೋದು. ಹಾಂ, ಕಾಲ್ದಾರಿ ಇದೆ. ಒಂದು ವರ್ಷ ಏನು ಮಾಡಿರಲಿಲ್ಲ ನೀವು? ಏನು ಮಾಡಿರಲಿಲ್ಲ. ಬಟ್ ಬೇರೆ ತೇಜಸ್ವಿ ಅಭಿಮಾನಿಗಳು ಅವರು ಎಲ್ಲ ಏನಾದರೂ ಒಂದು ಮಾಡೋದು ಒಳ್ಳೇದು ಅಂದರು. ಕೊನೆಗೆ ರಾಜೇಶ್ವರಿ ಅವರು ಅದಕ್ಕೆ ಮಾಡೋಣ ಅಂತ ಹೇಳಿ ಹೆಚ್ಚಿನ ನೆರವೆಲ್ಲ ಅವರೇ, ಅವರ ಕುಟುಂಬದಿಂದನೇ ಬಂತು ಹಣ. ಮತ್ತು ಪ್ರತಿಷ್ಠಾನದ ಹಣ, ಸರ್ಕಾರಿ ಹಣ ಯಾವುದನ್ನು ಇದಕ್ಕೆ ಬಳಸಲಿಲ್ಲ. ಓ, ಎಲ್ಲ ಕುಟುಂಬದ ಹಣ, ಕುಟುಂಬ ಅಭಿಮಾನಿಗಳು ಅವರ ಕೊಟ್ಟ ಹಣದಲ್ಲೇ ಹೆಚ್ಚು ಕಡಿಮೆ ಅದನ್ನು ಮಾಡಿರೋಂಥದ್ದು. ಸೊ ಅದನ್ನು ಮಾಡಿದ ಮೇಲೆ ಒಂದಿಷ್ಟು ಕುವೆಂಪು ಅಲ್ಲ ತೇಜಸ್ವಿ ಪರಿಚಯದ ಮಾತುಗಳಿರಲಿ ಅಂತ ಅವರ ಮಾತುಗಳನ್ನೆಲ್ಲ ಅಲ್ಲಲ್ಲಲ್ಲಲ್ಲಿ ಒಂದಿಷ್ಟು ಹಾಕಿದ್ದೀವಿ. ಒಂದು ಅವ್ರದ್ದು ಪರಿಚಯದ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಹಾಕಿದ್ದೀವಿ. ಉಳಿದಿದ್ದೆಲ್ಲ ಅವರ ಮಾತುಗಳ ಕೊಟೇಶನ್ಸ್ನ ಹಾಕಿದ್ದೀವಿ. ಏನಿದು ಈ ಕಲ್ಲು? 5 ಕಲ್ಲುಗಳು, 7 ಕಲ್ಲಿದೆ. 7 ಕಲ್ಲು ಗೊತ್ತಿಲ್ಲ ಅವ್ರು. ಇದು ಶಿವಪ್ರಸಾದ್ ಅವರೇ, ಕವಿಶೈಲದ ಆರ್ಕಿಟೆಕ್ಟೇ ಇದನ್ನ ಮಾಡಿರೋದು. ಇದು ಒಂದು 24x24 ಪ್ಲಾಟ್ಫಾರ್ಮ್ ಸ್ಕ್ವೇರ್. ಇದನ್ನು ಚೆನ್ನಾಗಿ ಇದು ಮಾಡಿ ಬೋರ್ಡರ್ಸ್ ಎಲ್ಲ ಹಾಕಿ ಕಾಂಕ್ರೀಟ್ ಹಾಕಿ ಅದ್ರ ಮೇಲೆ ಇದನ್ನ ಕೂರಿಸಿ. ಇವೆಲ್ಲ ಕಲ್ಲು ಬೆಂಗಳೂರಿಂದ ತಂದು, ಬೆಂಗಳೂರು ಅಂದರೆ ಅಲ್ಲಿ ರಾಮನಗರ ಆ ಕಡೆ ಚಿಕ್ಕಬಳ್ಳಾಪುರ ಕಡೆಯಿಂದ ಇವೆಲ್ಲವೂ. ಬಟ್ ಇವು ನಿಲ್ತವೆ, ಏನು ಬಿದ್ದೋಗ್ಬಿಡೋ ಅಪಾಯ ಇಲ್ಲ? ಇಲ್ಲ, ಯಾಕಂದರೆ ಬೇಸ್ ಇದೆಯಲ್ಲ 3-3.5 ಅಡಿ ಅಗಲ ಇರೋದ್ರಿಂದ ಅದರದ್ದೇ ವೆಯ್ಟ್ ಬೇರೆ ಇರ್ತದೆ, ಏನಾಗಲ್ಲ. ಕೆಳಗಡೆ ಮಟ್ಟ ಇರೋದ್ರಿಂದ ಏನಾಗಲಿ, ಏನಾದರೂ ಇನ್ನು ಭೂಕಂಪ ಅರ್ಥ್ಕ್ವಿಕ್ ಏನಾರ ಆದರೆ ಅವಾಗ ಆಗ್ಬೋದು ಚೆನ್ನಾಗಿ. ಬಹುಶಃ ಅವಾಗಲೂ ಬಿದ್ದೋದ್ರೆ ಅದು ಒಂದು ಮತ್ತೊಂದು ಇತಿಹಾಸ ಸೃಷ್ಟಿ ಆಗ್ಬೋದು. ಅದು ಇನ್ನೊಂದು ಹೊಸ ರೂಪದ ಸ್ಮಾರಕ. ಓಕೆ, ಇನ್ನೊಂದು 500 ವರ್ಷದ ಹಳೆ ಕತೆ ಅಂತ ಹೇಳ್ಬೋದು. ಅದರಲ್ಲಿ ಏನೋ ಒಂದಿದೆ, ಕಲಾಕೃತಿ ಇದೆ ಇದರಲ್ಲಿ. ಕಲಾಕೃತಿ ಅವನು ನೋಡೋವನ ಮೇಲೆ ಬಿಟ್ಟಿರ್ತೀವಿ, ಅವನಿಗೆ ಹೇಗೆ ಕಾಣಿಸ್ತದೋ ಆಗ ನೋಡ್ತಾನೆ. ಬಟ್ ಇಲ್ಲಿ ನಾವು ಬೇರೆ ಏನೂ ಬೋರ್ಡ್ಗಳನ್ನ ಹಾಕಿಲ್ಲ. ಈಗ ಇದ್ರ ಮೇಲೆ ಹೋಗಬಾರ್ದು, ಈಗ ತೇಜಸ್ ಕುವೆಂಪು ಸ್ಮಾರಕದ ಮೇಲೆ ಹೋಗಬೇಡಿ ಅಂತ ಬೋರ್ಡ್ ಹಾಕಿವಿ, ಇಲ್ಲಿ ಹಾಕಿಲ್ಲ. ಹಾಕದೇ ಇರೋಕ್ಕೂ ಒಂದು ಕಾರಣ ಇದೆ. ಅವರು ತೇಜಸ್ವಿ ಹೋದರೆ ಹೋಗಲಿ ಬಿಡು, ನಿಮ್ಮ ಅಪ್ಪನ ಗಂಟೆ ಏನು ಖರ್ಚಾಗ್ತದೆ ಅನ್ನೋರು. ಈಗ ತೇಜಸ್ವಿ ಕುವೆಂಪು ಸ್ಮಾರಕಕ್ಕೆ ಏನಾದ್ರೂ ಒಂದು ಹಾಕೋಣ ಅಂದರೆ ಅವರು ಓಡಾಡಲಿ ಬಿಡು, ಅಲ್ಲ ಚಪ್ಪಲಿ ಕಾಲಲ್ಲಿ ಓಡಾಡಲಿ ಬಿಡು, ನಿಮ್ಮ ಅಪ್ಪನ ಗಂಟೆ ಏನು ಖರ್ಚಾಗ್ತದೆ ಅಂದರೆ ಅವರು ಹೇಳೋದು. ಬಟ್ ಅದನ್ನು ನಾವು ಕಾಪಾಡಿದ್ದೀವಿ. ಇಲ್ಲಿ ಓಡಾಡ್ತಾರೆ ನಾವೇನು ಯಾರಿಗೂ ಏನು ಬೇಡ. ಅವರು ಅವ್ರಿಗೆ ಅದೊಂದು ಮನಸ್ಸಿತ್ತಲ್ಲ, ಆರಾಮಾಗಿರಲಿ ಜನ. ಮತ್ತು ತೇಜಸ್ವಿನೇ ನಮ್ಮ ಪ್ರಶ್ನೆ ಮಾಡಿದ್ರೆ ಕಷ್ಟ, ನೀನು ಯಾಕೆ ಓಡಾಡಕ್ಕೆ ಬಿಡಲ್ಲ, ಅರ್ಪಾಡಗರು ಬಿಡೋ ಅಷ್ಟೇ. ಮತ್ತು ಬನ್ನಿ ಹೋಗ್ಬಿಡೋತ್ಲಿಗೆ ಹೋಗ್ಬೋದು, ಏನು ತೇಜಸ್ವಿ ಹೇಳಿದ್ಮೇಲೆ ನಾವು ಸುಮ್ಮನೆ ನಿಂತ್ಕೊಂಡು ಅವ್ರಿಗೆ ಗೌಮನ ಮಾಡಬಾರ್ದು. ಈಗ ಸುಮ್ಮನೆ ಜಾಗ ಎಲ್ಲಿ ಸಿಕ್ತಲ್ಲಿಟ್ಟಿದ್ದ ಸುಮ್ಮನೆ ಗಿಡಬೇಕು ಇಲ್ಲ. ಅವರು ಡ್ರಾಯಿಂಗ್ ಕೊಟ್ಟಿದ್ರು ಆರ್ಕಿಟೆಕ್ಟು, ಅವ್ರ ಆರ್ಟಿಸ್ಟ್ ಅವರೇ ನಿಂತ್ಕೊಂಡು ಇಂತಿಂತಲ್ಲಿಗೆ ಬರಬೇಕು ಅಂತ. ಆದರೆ ನನಗೆ ಈಗ ನೀವು ಈಗ ಸಂಧಿಗಳು ನೋಡಿದ್ರೆ ಈ ಸ್ವಲ್ಪ ಕಾಲ ಹುಡುಗರು ಹುಡುಗ ಜಾಸ್ತಿ ಬರುತ್ತೆ. ಹೋಗಿ ಮಾಡಿದ ಇಲ್ಲ ಇಲ್ಲ ಅವ್ರು ಅಷ್ಟೇ ಇಷ್ಟ ಓಪನ್ ಜಾಗ ಅಲ್ಲ ಬರಲ್ಲ ಅವರು. ಯಾರು ಹೇಳಿದ್ದು ನಿಮಗೆ?
ಅಯ್ಯೋ ಅಯ್ಯೋ ಇಲ್ಲೇ ಜಾಸ್ತಿ ಅಥವಾ ಈ ವಿಡಿಯೋ ಬಂದ್ಮೇಲೆ ಜಾಸ್ತಿ ಜನ ಬರ್ತಾರೆ. ಇಲ್ಲಿ ಸ್ವಲ್ಪ ಈ ಕಲ್ಲುಗಳು ಹಾಕಿದ್ದೀವಿ, ಆಮೇಲೆ ಆಸಕ್ತರು ಸ್ವಲ್ಪ ಓದ್ಬೋದು ತೇಜಸ್ವಿ ಮಾತುಗಳನ್ನ, ಅದಕ್ಕೂ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಓಕೆ. ಅದು ಗಾರ್ಡನ್ನು ಇಲ್ಲಿ ಮಾಡೋಕ್ಕಾಗಲ್ಲ, ಏನಾಗಿದೆ ಮರದ ನರಳಿರೋದ್ರಿಂದ ಗಿಡಗಳು ಬರೋದಿಲ್ಲ. ಇವಕ್ಕೆಲ್ಲ ಏನಾಗ್ತದೆ, ಇಲ್ಲ ಮರ ಇಟ್ಕೋಬೇಕು ಇಲ್ಲ ಗಿಡ ಇಟ್ಕೊಬೇಕು. ಸೊ ನಾವು ಒಣಗೋಗಿರೋದು ಬಿಸಿ ಸೂರ್ಯನ ಬಿಸಿಲು ಬೀಳಲ್ಲ, ಅದಕ್ಕೆ ಮಳೆಗಾಲದಲ್ಲಿ ನೀರು ಬೀಳ್ತಾನೆ ಇರ್ತದೆ. ಇವನ್ ಬಿಸಿಲು ಬೀಳೋ ಬೆಳೆದವ್ರು ನೋಡಿ. ಇವನ್ ಈ ರೆಂಬೆಗಳನ್ನು ನಾವು ಕಟ್ ಮಾಡಲ್ಲ, ಕೋತಿಗಳಿಗೆ ಕನೆಕ್ಷನ್ ಇರಲಿ. 2007 ತೀರ್ಕೊಂಡಿದ್ದು ತೇಜಸ್ವಿ. 7 ಇದು 8 ಏನೋ ಮಾಡಿದ್ವು ಇದನ್ನ. ಇದು ಆಕ್ಚುಲಿ ಹಿಂಗ್ ಸ್ಲೋಪ್ ಇತ್ತು ಅಲ್ಲಿದೆ ನೋಡಿ ಆ ತರ. ಈ ಕಡೆ ನಾವು ರಿವಿಟ್ಮೆಂಟ್ ಕಟ್ಟಿ ಎತ್ತಿ 100 ಲೋಡ್ ಮಣ್ಣು ತುಂಬಿದೀವಿ ಇದಕ್ಕೆ. ಓಕೆ. ಇಲ್ಲ ಅಂದ್ರೆ ಆ ತರ ಜಾಗದಲ್ಲಿ ಆಗ್ಬಿಡೋದು, ಇಳಿಜಾರಾಗ್ಬಿಡೋದು. ಅಂದ್ರೆ ತಂದೆ ಸತ್ತು 13 ವರ್ಷದ ನಂತರ ಮಗ ತೀರ್ಕೊಂಡಿದ್ದಾರೆ ಅವರು. ಹಾಂ, 7-6 ವರ್ಷ. ಬಹಳನೇ ಒಂದು ರೀತಿ ಮಾದರಿ ಸ್ಮಾರಕಗಳಿವೆಲ್ಲ ಕನ್ನಡದ ಮೊದಲ ಮಾನ್ಯುಮೆಂಟ್ಸ್ ಆಫ್ ಸಾಹಿತಿಗಳು. ಸಾಹಿತಿಗಳದ್ದು ಈ ಥರ ಸ್ಮಾರಕ ಎಲ್ಲಿ ನಮ್ಮ ದೇಶದಲ್ಲಿ ಎಲ್ಲೋ. ಟಾಗೂರ್ದು ಏನು ಸ್ಮಾರಕ ಅಂತ ಈ ಥರ ಎಲ್ಲೂ ಇಲ್ಲ, ನಾನು ನೋಡಿ ಬಂದಿನಲ್ಲ. ಅವ್ರದ್ದು ಹಳೆ ಮನೆ ಉಳಿಸಿದ್ದಾರೆ, ಅವ್ರದ್ದೊಂದು ಗೆಸ್ಟ್ ಹೌಸ್ ಇದೆ ಶಾಂತಿನಿಕೇತನದ ಬಂದು ಉಳಿತಿದ್ರಂತೆ, ಅದನ್ನು ಉಳಿಸಿದ್ದಾರೆ. ಮತ್ತೊಂದು ಮ್ಯೂಸಿಯಂ ಮಾಡಿದ್ದಾರೆ ಅಷ್ಟೇ. ಬಟ್ ಈ ಥರದ ಸ್ಮಾರಕ ಇದು ದೇಶದಲ್ಲೇ ಯಾವ ಕವಿಗೂ ಮಾಡಿಲ್ಲ ಅಂತ ನನ್ನ ತಿಳುವಳಿಕೆ. ಆಮೇಲೆ ಇವನ್ನು ಸುಧಾಮೂರ್ತಿ ಅವರು 2-3 ಸರಿ ಬಂದಿದ್ರಲ್ಲ, ಅವರು ಅದನ್ನೇ ಹೇಳಿದ್ರು. ನಾನು ಪ್ರಪಂಚದಲ್ಲಿ ಇಂಥವು ಭಾಳ ಕಡೆ ನೋಡಿದ್ದೀನಿ, ಬಟ್ ಈ ಸ್ಮಾರಕ ವಿಶೇಷವಾಗೇ ಇದೆ ಅದು. ಆಮೇಲೆ ತಂದೆ ಮಗ ಜೋಡಿ ಅನ್ನೋದು ಬೇರೆ ಒಂದು ಇದೆಯಲ್ಲ, ಅದೇ ಇಬ್ಬರು ಸ್ಮಾರಕಗಳು ಇಲ್ಲೇ ಇರೋದ್ರಿಂದ ಒಂದು ವಿಶೇಷ ಇದೆ. ಆಮೇಲೆ ಬರೋರಿಗೆ ಒಂದು ಆಸಕ್ತಿಯಿಂದ ಬರೋರು ಒಂದು ಅರ್ಧ ದಿನ ಕಳೆಯೋಕ್ಕೆ ಅವಕಾಶ ಇದೆ ಇಲ್ಲಿ. ನಮ್ಮದು ಎಲ್ಲವನ್ನು ನೋಡಿ ಒಂದು ಸ್ವಲ್ಪ ಓದ್ಕೊಂಡು ಕೆಲವರು ಫೋಟೋ ತಕ್ಕೊಂಡು ಹೋಗ್ತಾರೆ, ನಿಧಾನ ಕಾರಲ್ಲಿ ಕೂತ್ಕೊಂಡು ಹೋಗ್ತಾರೆ. ಎಲ್ಲರೂ ಇಲ್ಲಿ ಓದೋಕ್ಕಾಗದಿದ್ದರೆ ಅಂದರೆ ಇಷ್ಟು ಸುತ್ತ ಇರೋ ಜಾಗನೂ ಕುವೆಂಪು ಅವ್ರ ಕುಟುಂಬದ್ದೇ ಇಲ್ಲ ಇಲ್ಲ ಅದು ಆಗ ಆಗ ಇಲ್ಲ ಇಲ್ಲ ಅಲ್ಲಿ ಮಾತ್ರ ತೋಟ ಗದ್ದೆ ಮಾತ್ರ ಅವ್ರ ಕುಟುಂಬದ್ದು. ಇದೆಲ್ಲ ಅರಣ್ಯ ಇದೆಲ್ಲ ಅರಣ್ಯ ಇದೆ ಗೌರ್ಮೆಂಟ್ ಇದು. ಓಕೆ. ಅವ್ರ ಮನೆ ಮತ್ತು ಮನೆ ಸುತ್ತ ಇದೆಲ್ಲ ನಮಗೆ ಈಗ ಟ್ರಸ್ಟಿಗೆ ಟ್ರಸ್ಟಿಗೆ ಸ್ಯಾಂಕ್ಷನ್ ಆಗಿರೋದು. ಟೋಟಲ್ ಟ್ರಸ್ಟ್ದು ಭೂಮಿ ಟ್ರಸ್ಟ್ದು ಅಲ್ಲೊಂದು 15, ಇದು ಒಂದು 12, ಅಲ್ಲೊಂದು 10, ಹೆಚ್ಚು ಕಡಿಮೆ ಒಂದು 40 ಎಕರೆ. ಹಿರೇಕುಡಿಗೆ ಒಂದು ಮುಗಿಸ್ ಬಂದ್ಬಿಡೋಣ, ಆ ಕಡೆ ಹತ್ತಲ ಮುಗಿದು ಬಿಡ್ತು. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.